ಹಲೋ ಫ್ರೆಂಡ್ಸ್, ಬದನೆಕಾಯಿ ಸಸಿಗಳಾಕಿದ್ವಿ, ಕಾಯಿಗೆ ಬರಲಿಕ್ಕೆ ಶುರುವಾಗಿದೆ. ಹೇಗೆ ಬರ್ತಾ ಇದೆ ಅಂತ ತೋರಿಸ್ತೀನಿ ನಿಮಗೆ. ನನ್ನ ವೀಡಿಯೋಸ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವೆಲ್ಕಮ್ ಟು ಹನೀಸ್ ಗಾರ್ಡನ್. ಹಸಿರೇ ನಮ್ಮ ಉಸಿರು. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನನಗೂ ಎನ್ಕರೇಜ್ಮೆಂಟ್ ಆಗಿರುತ್ತೆ, ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಅನ್ನೋ ಇಷ್ಟನೂ ಬರುತ್ತೆ. ಇದು ನೋಡಿ, ಬದನೆಕಾಯಿ ಕಿತ್ತದೆ ಹಣ್ಣಾಗಿ ಅದರಲ್ಲೇ ಬಿದ್ದು ಎಷ್ಟು ಸಸಿಗಳು ಬಂದಿದೆ ನೋಡಿ. ಈ ಥರ ಸ್ಟಾರ್ಟ್ ಆಗುತ್ತೆ. ಇದು ನಾನು ಹಾಕಿದ್ದಲ್ಲ, ಅವಷ್ಟು ಕವೇ ಬಂದಿರೋದು. ಇದರಲ್ಲಿ ಯಾವುದಾದ್ರೂ ಚೆನ್ನಾಗಿ ಬಂದರೆ ತೆಗೆದಾಕ್ತೀನಿ ನೋಡಿರಿ. ಇದು 50 ರೂಪೀಸ್ ಕರ್ಡ್ ಟಬ್ಬು. ಇದರಲ್ಲಿ ನಾನು ಒಂದೇ ಒಂದು ಬದನೆಕಾಯಿ ಗಿಡ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಇದಕ್ಕೆ ನಾವು ಇನ್ ಟೈಮ್ಗೆ ಗೊಬ್ಬರ ಕೊಡ್ತಾ ಇದ್ವಿ ಅಂತಂದರೆ ಭಾಳ ಬೇಗ ಗಿಡಗಳು ಬರುತ್ತೆ ನೋಡಿರಿ. ಎಷ್ಟು ಹೆಲ್ದಿಯಾಗಿ ಬೆಳೆದಿದೆ ಗಿಡ ನೋಡಿದ್ರ, ಅವಾಗಲೇ ಶುರುವಾಗ್ತಾ ಇದೆ ಫ್ಲವರಿಂಗ್ ಎಲ್ಲ ಶುರುವಾಗ್ತಾ ಇದೆ ನೋಡಿ. ಇದು ಕಾಯಿ, ಎಲ್ಲ ಕಾಯಿ ಶುರುವಾಯಿತು. ನಾವು ಹೆಂಗೆ ಗೊಬ್ಬರಗಳು ಕೊಡ್ತೀವೋ ನಮ್ಮ ಗಿಡಗಳು ಕೂಡ ಅಷ್ಟೇ ಚೆನ್ನಾಗಿ ರೆಸ್ಪಾಂಡ್ ಆಗುತ್ತೆ ನಮಗೆ. ಇವೆಲ್ಲ ಟೆರೆಸ್ ಗಾರ್ಡನ್ ಮೇಲೆ ಬೆಳೆಸ್ಕೊಳ್ಳೋದು ಭಾಳ ಸುಲಭವಾಗಿರೋ ಕೆಲಸ. ಏನಾದರೂ ಪೆಸ್ಟ್ ಬಂತು ಅಂತಂದಾಗ ನಾವು ನೀಮ್ ಆಯಿಲ್ ಸ್ಪ್ರೇ ಮಾಡಿಕೊಂಡ್ರೆ ಸಾಕು, ಭಾಳ ಟೇಸ್ಟಿಯಾಗಿ ಇರುತ್ತೆ. ಯಾಕೆಂದರೆ ನಾವು ಯಾವುದೇ ಪೆಸ್ಟಿಸೈಡ್ಸ್ ಹೊಡೆಯೋದಿಲ್ಲಲ್ಲ, ನಾವೆಲ್ಲ ಆರ್ಗ್ಯಾನಿಕ್ಕಾಗೇ ಮಾಡ್ಕೊಳ್ತಾ ಇರ್ತೀವಿ. ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ವಿ ಅಂತಂದರೆ ನಾವು ನಮ್ಮ ತರಕಾರಿ, ಎಲ್ಲ ರೀತಿಯಾದ ತರಕಾರಿಗಳನ್ನ ಕೂಡ ನಾವು ಟೆರೆಸ್ ಮೇಲೆ ಬೆಳೆಸ್ಕೋಬೋದು ಅಂತ ಪ್ರೂವ್ ಆಗ್ತಾ ಇದೆ. ನಮಗೆ ಒಂದು ಸ್ವಲ್ಪ ಜಾಗ ಇದ್ದರೆ ಸಾಕು, ಬೆಳೆಸ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಅದ್ರ ಜೊತೆಗೆ ಬೇಕು. ಅವಾಗ ಗಿಡಗಳು ಭಾಳ ಚೆನ್ನಾಗಿ ಬೆಳೆಯುತ್ತೆ. ನಾವು ವಾರಕ್ಕೊಂದ್ಸಲ ನೀಮ್ ಆಯಿಲು, ಪೆಸ್ಟ್ ಇಲ್ಲ ಅಂದರೆ 15 ದಿವಸಕ್ಕೊಂದ್ಸಲ ನೀಮ್ ಆಯಿಲ್ ಸ್ಪ್ರೇ ಮಾಡಿ, ಕೊಟ್ಟಿಗೆ ಗೊಬ್ಬರನೋ ಯಾವುದೋ ಒಂದು ಗೊಬ್ಬರ ನಾವು ಹಾಕ್ಕೊಳ್ತಾ ಇದ್ವಿ ಅಂತಂದರೆ ನಮಗೆ ಗಿಡ ಬೆಳೆಯೋದೇ ಗೊತ್ತಾಗಲ್ಲ. ನಾನು ಲಾಸ್ಟ್ ಟೈಮ್ ಬೆಳೆಸಿದ್ದಕ್ಕೂ ಈ ಸಲ ಗಿಡಗಳು ಬರ್ತಾ ಇರೋದಕ್ಕೂ ಭಾಳ ಡಿಫ್ರೆನ್ಸಸ್ ಇದೆ. ಯಾಕೆ ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಹಾಕಿದಾಗ ನಮಗೆ ಅಷ್ಟು ಇನ್ನೂ ಗೊತ್ತಾಗೋದಿಲ್ಲ, ಏನು ತಪ್ಪು ಮಾಡ್ತಿದ್ದೀವಿ ಅನ್ನೋದು ಕೂಡ ಗೊತ್ತಾಗಲಿಲ್ಲ ನೋಡಿ. ಎಲ್ಲ ಸಸಿಗಳಲ್ಲಿ ಅವಾಗಲೇ ಎಷ್ಟು ಬೇಗ ಹೂವು ಎಲ್ಲ ಸ್ಟಾರ್ಟ್ ಆಗಿದೆ ನೋಡಿ. ನಮಗೆ ಕಂಟೈನರ್ ಸೈಜು ನೋಡಿದ್ರ, ಇವೆಲ್ಲ ಅದಕ್ಕೆ ಮುಂಚೆ ಹಾಕಿದ ಗಿಡಗಳು ನೋಡಿ. ಈ ಕಾಯಿಗಳು ನೋಡಿರಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ. ಇದು ನೋಡಿ, ಇದು ಒಂದು ವೆರೈಟಿ ಬದನೆಕಾಯಿ. ಇದು ನಾವು ಮಾರ್ಕೆಟಲ್ಲಿ ಸಿಗೋ ಎಲ್ಲ ವೆರೈಟಿ ಬದನೆಕಾಯಿಗಳು ಕೂಡ ನಾವು ಬೆಳೆಸ್ಕೋಬೋದು. ನಮಗೆ ಯಾವ ಥರ ಯಾವುದು ಇಷ್ಟ ಆಗುತ್ತೆ ಬದನೆಕಾಯಿ ಮಾರ್ಕೆಟಲ್ಲಿ, ಅದು ಸ್ವಲ್ಪ ಹಣ್ಣಾಗಿರೋ ತೊಗೊಂಡು ಬಂದು ನಾವು ಈ ಥರ ಬಕೆಟಲ್ಲಿ ಹಾಕ್ಬಿಟ್ವಿ ಅಂತಂದರೆ ಅದು ಮೊಳಕೆ ಒಡೆದು ಸಸಿಗಳು ಬರುತ್ತೆ. ನಾನು ಇವಾಗಲೇ ತೋರಿಸಿದ್ನಲ್ಲ ನಿಮಗೆ ಸಸಿಗಳು ಏ ರೀತಿ ಬಂದಿದೆ ಅಂತ, ಅದೇ ರೀತಿ ನಮಗೆ ಇಷ್ಟ ಬಂದಿದ್ದು ಎಲ್ಲ ವೆರೈಟಿ ಕಾಯಿನ ತಂದು ಬೀಜ ಸಿಗಲಿಲ್ಲ ಅಂತಂದರೆ ಅದು ತಂದು ಹಾಕ್ಕೊಂಡ್ವಿ ಅಂತಂದರೂ ಸಹ ನಮಗೆ ಆ ವೆರೈಟಿ ಬದನೆಕಾಯಿ ನಾವು ತೊಗೋಬೋದು ನೋಡಿ. ಎಲ್ಲ ಗಿಡದಲ್ಲಿ ಕೂಡ ಸ್ಟಾರ್ಟ್ ಆಗಿದೆ ನೋಡಿ. ಈ ಥರ ಒಂದು 10 ಗಿಡಗಳು ನಾವು 15 ಗಿಡಗಳು ಇಟ್ಕೊಂಡ್ವಿ ಅಂತಂದರೆ ನೋಡಿರಿ, ಇದು ಇನ್ನೊಂದು ವೆರೈಟಿ. ನಾನು ಇದು ಲಾಸ್ಟ್ ಟೈಮ್ ಇಟ್ಟಿದ್ದೆ, ನನಗೆ ಎಲ್ಲದೂ ಬರೀ ಬಕೆಟಲ್ಲೆಲ್ಲ ಬರೀ ಬದನೆಕಾಯಿ ಆಗಿದೆ ಅಂತೇಳಿ ನಾನು ಬೇರೆ ವೆರೈಟೀಸ್ ಹಾಕಿಲ್ಲ ನೋಡಿರಿ. ಇದಕ್ಕೆ ಪೆಸ್ಟ್ ಅಟ್ಯಾಕ್ ಆಗಿದೆ ನೋಡಿ. ನಮಗೆ ಯಾವಾಗಲೂ ಇಂಡಿಕೇಷನ್ ಏನು ಅಂತಂದರೆ ನಮ್ಮ ಗಿಡಗಳಲ್ಲಿ ಇರುವೆ ಓಡಾಡ್ತಾ ಇದ್ದಾವೆ. ಆ ಇರುವೆ ಯಾಕೆ ಓಡಾಡ್ತಿದೆ ಅಂತ ಒಂದು ಸ್ವಲ್ಪ ನಾವು ಲೀವ್ಸ್ನ ಟರ್ನ್ ಮಾಡಿ ನೋಡಿದರೆ ಅದರಲ್ಲಿ ನೋಡಿದ್ರೆ ಪೆಸ್ಟ್ ಹೆಂಗಿದೆ. ಇದೆ ಫಸ್ಟ್ ಆಯುಧ ಯಾವುದು ಅಂದರೆ ನಮ್ಮ ಕೈಯೇ. ಆ ಥರ ಮಾಡಿದ್ವಿ ಅಂತಂದರೆ ಎಲ್ಲ ಸತ್ತೋಗುತ್ತೆ. ಅದನ್ನು ತೆಗೆದು ನೋಡಿರಿ ಇದರಲ್ಲಿ ಎಷ್ಟೊಂದಿದೆ ನೋಡಿದ್ರೆ. ಇದನ್ನು ಮಾಡಿದ್ಮೇಲೆ ನಾವು ಕಂಪಲ್ಸರಿ ಆಗಿ ಕೈ ತೊಳ್ಕೋಬೇಕು, ಇಲ್ಲ ನಾವು ಹಾಗೆ ಹೋಗಿ ಇನ್ನೊಂದು ಗಿಡ ಮುಟ್ಟಿದ್ವಿ ಅಂತಂದರೆ ಅದಕ್ಕೂ ಪೆಸ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಅದಕ್ಕೆ ಯಾವಾಗಲೂ ನಾವು ಈ ಥರ ಎಲ್ಲ ಮಾಡಿದ್ಮೇಲೆ ಕಂಪಲ್ಸರಿಯಾಗಿ ಚೆನ್ನಾಗಿ ಕೈ ವಾಶ್ ಮಾಡಿನೇ ಬೇರೆ ಗಿಡಗಳನ್ನ ಮುಟ್ಟಬೇಕು. ಅದೇ ಕೈಯಿಂದ ನಾವು ಗಿಡಗಳನ್ನ ಮುಟ್ಟಿದ್ವಿ ಅಂತಂದರೆ ಮತ್ತು ನಾವೇ ಅದಕ್ಕೆ ಪೆಸ್ಟ್ ಅಟ್ಯಾಕ್ ಮಾಡ್ದಂಗೆ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಕಾಯಿ. ಇದು ನೋಡಿರಿ ಟ್ವಿನ್ಸ್, ಇದು ಎರಡು ಕಾಯಿ ಒಂದರಲ್ಲೇ ಬೆಳ್ಕೊಂಡ್ಬಿಟ್ಟಿದೆ. ಇದಕ್ಕೆ ನಾವು ಜಾಸ್ತಿ ಖರ್ಚು ಮಾಡೋದೇ ಇರೋದಿಲ್ಲ. ಇಡೀ 3 ತಿಂಗಳಿಂದ 6 ತಿಂಗಳವರೆಗೂ ನಾವು ಚೆನ್ನಾಗಿ ಇದನ್ನ ಹಾಗೆ ಬಿಟ್ವಿ ಅಂದರೆ ವರ್ಷಾನುಗಟ್ಟಲೆ ಕೂಡ ಕೆಲವೊಂದು ವೆರೈಟಿ ಬರ್ತಾನೇ ಇರುತ್ತೆ
ಗಿಡ ದೊಡ್ಡದಾಗಂಗೆಲ್ಲ, ನಾವು ಟಿಪ್ಸ್ ಕಟ್ ಮಾಡ್ದಂಗೆಲ್ಲ, ಬ್ರಾಂಚಸ್ ಜಾಸ್ತಿ ಆದಂಗೆಲ್ಲ ನಾವು ಕಾಯಿಗಳನ್ನ ಜಾಸ್ತಿ ತೊಗೊಳ್ತಾ ಇರ್ಬೋದು. ಒಂದು 10-15 ಗಿಡ ನೋಡಿ, ಇದು ಇನ್ನೊಂದು ವೆರೈಟಿ. ಈ ಥರ ನಾವು ವೆರೈಟಿ ವೆರೈಟಿ ಹಾಕ್ಕೊಂಡ್ವಿ ಅಂತಂದರೆ, ಇದು ಲಾಸ್ಟ್ ಇಯರ್ ಹಾಕಿದ್ದೆ ಗಿಡ ಎಲ್ಲ ಕಟ್ ಮಾಡಿ ಹಾಗೆ ಇಟ್ಟಿದ್ದೆ, ಮತ್ತೆ ಚಿಗುರಾಕಿ ಮತ್ತೆ ಇದು ಕಾಯ್ಬಿಡ್ತಾ ಇದೆ ನೋಡಿ. ನಾವು ಹಾಕಿದ ಕೂಡಲೇ ಅದು ಆಗೋಗಿದ ಕೂಡಲೇ ಕಿತ್ತು ಹಾಕಬೇಕು ಅಂತ ಏನೂ ಇಲ್ಲ, ಇವನ್ನೆಲ್ಲ ಇಟ್ಕೊಂಡ್ರೆ ಬರ್ತಾನೆ ಇರುತ್ತೆ ನೋಡಿ. ಇದೆಲ್ಲ ತಮಸ್ಟಿಗೆ ತಾವೇ ಬೀಜ ಬಿದ್ದು ಬಂದಿರೋ ಗಿಡಗಳು, ಇವನ್ನೆಲ್ಲ ನಾನು ಯಾವುದೂ ಇಟ್ಟಿರಲಿಲ್ಲ ನೋಡಿದ್ರ. ಈ ವೆರೈಟಿ ಗಿಡ ಒಂದು 3 ಗಿಡಗಳಿದ್ದಾವೆ. ಎಷ್ಟು ಚಿಕ್ಕ ಪಾಟಲ್ಲಿದೆ ನೋಡಿ, ಇದು ಲಾಸ್ಟ್ ಟೈಮ್ ಸರಿಯಾಗಿ ಬಂದಿಲ್ಲ, ಈ ಸಲ ನೋಡಿ ಇದು ಕೂಡ ಅಷ್ಟು ಸಣ್ಣ ಪಾಟ್ ನೋಡಿ. ಭಾಳ ಸುಲಭವಾಗಿ ನಾವು ಎಲ್ಲ ತರಕಾರಿಗಳನ್ನ ಕೂಡ ನಾವು ಬೆಳೆಸ್ಕೋಬೋದು. ಬೆಂಡೆಕಾಯಿ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ, ಎಷ್ಟೊಂದು ತೊಗೊಂಡಿದ್ದೆ, ಮತ್ತೆ ಅಷ್ಟು ಬರ್ತಾ ಇದೆ ನೋಡಿ. ಮತ್ತೆ ನೋಡಿದ್ರೆ ನೋಡಿ, ದಿನಕ್ಕೆ ಕನಿಷ್ಠ ಅಂದರೆ ಒಂದು 6-7 ಕಾಯಿ ಬರುತ್ತೆ. ಒಂದು 2-3 ದಿವಸ ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡ್ವಿ ಅಂತಂದರೆ, ಒಂದು ದಿವಸಕ್ಕೆ ನಮಗೆ ಮನೆಗೆ ಸರಿ ಹೋಗುವಷ್ಟು ಬೆಂಡೆಕಾಯಿ ಸಿಗುತ್ತೆ ನೋಡಿರಿ. ಒಂದು ಗಿಡದಲ್ಲೇ 5 ಕಾಯಿ ಇದೆ. ಈ ಥರ ಒಂದು 10 ಗಿಡಗಳು ಇದ್ಬಿಟ್ರೆ ಅಂತಂದರೆ ನಮ್ಗೆ 1/2 kg ಈಸಿಯಾಗಿ ಸಿಗುತ್ತೆ ನಮಗೆ ಮನೆಯಲ್ಲೇ. ಆವಾಗ ಹಂಗೆ ಕಟ್ ಮಾಡಿಕೊಂಡು ಹಂಗೆ ಅಡುಗೆ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ.